ಇಂಡಿಯನ್ ಎಂಬಸಲ್ ಇದು ಕೀವಲ್ಲಿ. ಕೀವಲ್ಲಿ ಸೊ ಫ್ಲೈಟ್ ಇತ್ತು ನಿಮ್ದು? ಹಾ, 24th ಫ್ಲೈಟ್ ಇತ್ತು, ಬಟ್ ಬಾಂಬ್ ಬ್ಲಾಸ್ಟ್ ಆಗಿ ಕ್ಯಾನ್ಸಲ್ ಆಯ್ತು. ಬುದ್ಧ ಘೋಷಣೆ ಮಾಡಿದ ತಕ್ಷಣ ಫ್ಲೈಟ್ ಕ್ಯಾನ್ಸಲ್ ಆಯ್ತು. ಹಾ, ಅಲ್ಲಿ ಪರಿಸ್ಥಿತಿ ಹೇಗಿತ್ತು? ಭಯಾನಕ ಅನಿಸ್ತಿತ್ತು. ವೆರಿ ಬ್ಯಾಡ್, ವೆರಿ ಬ್ಯಾಡ್. ನೀವು ಎಲ್ಲಿ ವ್ಯಾಸಂಗ ಮಾಡ್ತಿದ್ರಿ? ಎಂಬಸಿ ಬಾಜು. ಬಂದಿದ್ವಿ ಆಮೇಲೆ ಜರ್ನಿ ವಚ್ಚಿಗೆ ಬಂದ್ಕೊಳ್ಳೆ ನಮ್ ಕಾಲೇಜ್ ಅವರೆಲ್ಲ ಮಾಡಿದ್ರು. ಏನ್ ಹೇಳ್ತೀಯಮ್ಮ ಇಂಡಿಯನ್ ಗವರ್ನಮೆಂಟ್? ನಥಿಂಗ್ ಟು ದ ಗವರ್ನಮೆಂಟ್, ಬಟ್ ಪ್ಲೀಸ್ ಇವ್ಯಾಕ್ಯುಯೇಟ್ ಪೀಪಲ್ ಹೂ ಆರ್ ಸ್ಟಿಲ್ ಇನ್ ಖಾರ್ಕೀವ್ ಅಂಡ್ ಕೀವ್ ಅಂಡ್ ಸುಮಿ ಅಂಡ್ ಎವ್ರಿವೇರ್. ಇಟ್ಸ್ ಟೂ ಬ್ಯಾಡ್ ಸಿಚುವೇಶನ್, ಪ್ಲೀಸ್ ಇವ್ಯಾಕ್ಯುಯೇಟ್ ದಮ್. ದಟ್ಸ್ ಇಟ್. ಇನ್ನೂ ಇದ್ದಾರೆ, ಇನ್ನೂ ಸಾಕಷ್ಟು ಜನ, ಭಾಳ ಜನ ಇದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ? ಹಾ, ಸಮ್ ಆಫ್ ಮೈ ಫ್ರೆಂಡ್ಸ್. ನೀವು ಬಂಕರಲ್ಲಿ ಇದ್ದರಾ? ಈಗ ಅಂದರೆ ಕರ್ನಾಟಕದವ್ರು ಇನ್ನೂ ಇದ್ದಾರೆ ಜೊತೆಗಿದ್ದವರು ಯಾರಾದರೂ ಬರ್ತಾರೆ? ಇಂಡಿಯಾದವ್ರು ಇದ್ದಾರೆ, ಕರ್ನಾಟಕದವ್ರು ಬೇಡಿ, ಇಂಡಿಯಾದವ್ರು ಎಲ್ಲರೂ ಇದ್ದಾರೆ. ನಿಮ್ಮ ಜೊತೆಗೆ ಫ್ರೆಂಡ್ಸ್ ಓದ್ತಾ ಇರುವಂಥವ್ರು ಕೊಲೀಗ್ಸ್ ಎಲ್ಲರೂ ಬಂದಿದ್ದಾರೆ ಅಥವಾ ಇನ್ನೂ? ಹಾಂ, ನಮ್ಮ ಯೂನಿವರ್ಸಿಟಿದ ಎಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ಸೊ ಬರೋವರೆಗೂ ಈಗ ಎಲ್ಲ ವ್ಯವಸ್ಥೆಯನ್ನು ಇಂಡಿಯಾ ಗೌರ್ಮೆಂಟ್ ಮಾಡಿಕೊಟ್ಟಿದ್ದೀನಿ. ಫ್ರಮ್ ರೊಮೇನಿಯಾ ಗವರ್ಮೆಂಟ್ ಅಷ್ಟೇ. ಇಂಡಿಯನ್ ಗವರ್ಮೆಂಟ್ ಇಂಡಿಯನ್ ಎಂಬಸಿ ಬಗ್ಗೆ ನೀವು ಇರೋ ಪ್ಲೇಸಲ್ಲಿ ಯಾವ ರೀತಿ ರಿಸ್ಕ್ ಇತ್ತು? ನೀವಿರೋ ಪ್ಲೇಸಲ್ಲಿ ಏನಾದರೂ ಅಂದರೆ ಅಲ್ಲಿ ಯುದ್ಧ ನಡೆದಿತ್ತು, ರಿಸ್ಕ್ ಹೆಂಗೆ? ಎವ್ರಿ 10 minutes ಬಾಂಬ್ ಬ್ಲಾಸ್ಟ್ ಕೇಳ್ತಿತ್ತು, ಮಿಸೈಲ್ ಸೈರನ್ಸ್ ಎವ್ರಿ 10 minutes ಕಂಟಿನ್ಯೂಸ್ ಆಗಿ. ಭ್ರಾಮಿ ಭ್ರಾಮಿ ಪಾಟೀಲ್.